ಆಗಲೇಬೇಕು, ಆಗಲೇಬೇಕು. ಉಪನ್ಯಾಸಕರ ಹೋರಾಟಕ್ಕೆ ಜಯವಾಗಲಿ. ಅದಿದ್ದು ಉಪನ್ಯಾಸಕರ ಹೋರಾಟಕ್ಕೆ ಜಯವಾಗಲಿ. ಕಳೆದ 23/11/2023 ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ರಾಜ್ಯ ಸಂಘಟನೆಯ ಕರೆ ಮೇರೆಗೆ ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಹೋರಾಟ ಈ ದಿನ 26ನೇ ದಿನಕ್ಕೆ ಕಾಲಿಟ್ಟಿದೆ. ಬಟ್ 26ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಯಾವುದೇ ರೀತಿಯಿಂದ ನಮಗೆ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಆಗಿರ್ಬೋದು ಅಥವಾ ವಿಧಾನಸಭೆಯಲ್ಲಿ ಕೂಡ ಆಗಿರ್ಬೋದು ಯಾವುದೇ ರೀತಿಯಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ನಮ್ಮ ಒಂದು ಸಮಸ್ಯೆಗೆ ಯಾವುದೇ ರೀತಿಯಿಂದ ಒಂದು ಸಫಲತೆ ಇರತಕ್ಕಂಥ ಒಂದು ಉತ್ತರ ಬರಲಿಲ್ಲ. ಹಂಗಾಗಿ ನಮ್ಮ ರಾಜ್ಯ ಕಮಿಟಿ ಆದೇಶದ ಮೇರೆಗೆ ಇಲ್ಲ, ಈ ಹೋರಾಟ ಇದು 20 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ. ಈ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಹೇಗಾದರೂ ಮಾಡಿ ನಿನ್ನೆ ಗದಗಿನಲ್ಲಿನೇ ಕೂಡ ಅವ್ರು ಹೇಳಿದಾರ, ಇಲ್ಲ ಈ ಒಂದು 21ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಐತೆ, 4 ದಿನದ ಒಳಗಾಗಿ ರಾಜ್ಯದಲ್ಲಿರ್ತಕ್ಕ ಕೆಲಸ ಮಾಡ್ತಕ್ಕಂಥ 10,200 ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಕ್ಕಂಥ ಏನು ಉಪನ್ಯಾಸಕರಿದ್ದೀವಿ. ಆಮೇಲೆ ನಮಗೆ ಯಾವುದೇ ರೀತಿಯಿಂದ ಏನು ಸೇವಾ ಭದ್ರತೆ ಇಲ್ಲ. ಆಮೇಲೆ ನಮಗೆ PF ಇಲ್ಲ, EF ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. ಆಮೇಲೆ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಮಾರಣಾಂತಿಕ ಕಾಯಿಲೆಗಳಿಂದ ಬಳಲಿ ಸತ್ತೋಗಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿದ್ದಾವೆ. ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೀನಿ ಸಭಾ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ. ಸ್ವಾಮಿ ದಯಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮಾಡಲಾಗಲಿ. ಇವತ್ತು ನೀವು ತಾವು ತಮ್ಮ ಪಕ್ಷ ಏನು ಅಧಿಕಾರಕ್ಕೆ ಬಂದರೆ ನಾವು ಅತಿಥಿ ಉಪನ್ಯಾಸಕರ ಸೇವಾ ಕಾಯಮಾತಿಗೆ ಯೋಜನೆಯನ್ನು ರೂಪಿಸಿದಂತಕ್ಕಂಥ ಮಾತನ್ನು ಹೇಳಿದ್ರಿ. ಹಂಗಾಗಿ ಏನು ನುಡಿದಂತೆ ನಡೀತಕ್ಕಂಥ ಸರ್ಕಾರ ಅಂತ ಹೇಳ್ತಾಯಿದ್ರಿ, ತಾವು ನುಡಿದ್ರಿ ಈಗ ನಡಲೇಬೇಕಂತಕ್ಕಂಥ ಒಂದು ಮಾತನ್ನು ಈ ಸಭಾ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಎಷ್ಟೋ ಜನ ಇವತ್ತು 500,000 ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ಹೋಗ್ತೈತೆ, ಅದೇ ರೀತಿ 10,200 ಜನ ಅತಿಥಿ ಉಪನ್ಯಾಸಕರ ಭವಿಷ್ಯ ಹಾಳಾಗಿ ಹೋಗಿತ್ತೆ. ಹಂಗಾಗಿ ಇವತ್ತು ಈ ಸಂದರ್ಭದಲ್ಲಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿದೇನಪ್ಪ ಅಂತಂದರೆ, ಇವತ್ತು ಹೇಗಾದರೂ ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ, ನಮಗೆ ಸೇವಾ ಭದ್ರತೆ ಬೇಕು. ಆಮೇಲೆ ಯಾವುದೇ ಹಿರಿಯ ಕಿರಿಯ ಅಂತಕ್ಕಂಥ ಭೇದ ಭಾವ ಇಲ್ಲದೆ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಒದಿಸಿದರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಋಣಿಯಾಗಿರ್ತೀವಿ. ಯಾಕಪ್ಪ ಅಂತಂದರೆ 200,000 ಜನ 300,000 ಜನ ಇಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಯಾರಪ್ಪ ಅಂತಂದರೆ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಮಕ್ಕಳು, ಆಮೇಲೆ ಕೃಷಿ ಕಾರ್ಮಿಕರ ಮಕ್ಕಳು, ಆಮೇಲೆ ಕೂಲಿ ಕಾರ್ಮಿಕರ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು ಇಲ್ಲಿ ಐಂದ ವರ್ಗದ ಮಕ್ಕಳು ಓದ್ತಾ ಇದ್ದಾರೆ. ಹಂಗಾಗಿ ಆ ಮಕ್ಕಳ ಭವಿಷ್ಯ ಮಂಕ ಆಗ್ತೈತೆ. ಸರ್ಕಾರ ಇದನ್ನು ಭಾಳ ಅತ್ಯಂತ ಸೂಕ್ಷ್ಮವಾಗಿ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಶಿಕ್ಷಣಕ್ಕೆ ಬೆಲೆ ಕೊಟ್ಟಿಲ್ಲಪ್ಪ ಅಂತಂದರೆ ಯಾವುದೇ ಸರ್ಕಾರಗಳಿಗೆ ಉಳಿಗಾಲವಿಲ್ಲ. ಹಂಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮಗೆ ಭಾಳ ಅಪಾರವಾಗಿರ್ತಕ್ಕಂಥ ಕಳಕಳಿ ಇದೆ. ಇದು ಸಾಮಾಜಿಕ ಬದ್ಧತೆ ಇರತಕ್ಕಂಥ ವ್ಯಕ್ತಿಗಳವರು, ಆಮೇಲೆ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಇದ್ದಾರೆ. ಹಂಗಾಗಿ ತಮಗೆ ಈ ಸಭಾ ಮುಖಾಂತರ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರಲ್ಲಿ ನಾನು ಕೈಮುಗಿದು ಕೇಳ್ತಾ ಇದ್ದೀನಿ, ಉನ್ನತ ಶಿಕ್ಷಣ ಸಚಿವರಲ್ಲಿ ಕೈಮುಗಿದು ಕೇಳ್ತಾ ಇದ್ದೀನಿ, ಆಮೇಲೆ ಈ ರಾಜ್ಯದ ಕ್ಯಾಬಿನೆಟ್ಟು ಏನು ಮಿನಿಸ್ಟ್ರುಗಳಾಗಿರ್ತಕ್ಕಂಥ ಎಲ್ಲ ಕ್ಯಾಬಿನೆಟ್ ದರ್ಜೆಯ ಏನು ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಇವತ್ತು ನಾಳೆ 21ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದರೆ ಅವತ್ತಿನ ದಿನ ನಮ್ಮೆಲ್ಲರ ಪರವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಮೇಲೆ ನಮ್ಮ ಹರಿಯಾಣ ಆಗಿರ್ಬೋದು, ಆಮೇಲೆ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಆಮೇಲೆ ವೆಸ್ಟ್ ಬೆಂಗಾಲ್ ಮಾಡಲ್ ಇದಾವೆ, ಎಲ್ಲ ಮಾಡಲ್ ಇದಾವೆ. ಅಲ್ಲೆಲ್ಲ ವೆಸ್ಟ್ ಬೆಂಗಾಲ್ ಮಾಡಲಾದ್ರು ತಗೊಳ್ರಿ, ಅದು ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾಡಲಾದ್ರು ತಗೊಳ್ಳಿ, ಪಂಜಾಬ್ ಆದ್ರೂ ತಗೊಳ್ಳಿ, ನಮಗೆ ಏನಾದರೂ ಮಾಡಿ ಒಂದು UGC ನಾರ್ಮ್ಸ್ ಪ್ರಕಾರ ಒಂದು ಪೀರಿಯಡ್ಗೆ 1500 ಅಂತ ಹೇಳ್ತಾ ಇದಾವೆ. 1500 ಅಂತಂದರೆ ಸುಮಾರು 57,000 ರೂಪಾಯಿ ಕೊಟ್ಟಂಗೆ ಆಗ್ತದೆ. ಹಂಗಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಸೇವಾ ಭದ್ರತೆ ಬೇಕು, ನಮಗೆ PF ಬೇಕು, ಹೆಲ್ತ್ ಇನ್ಶೂರೆನ್ಸ್ ಬೇಕು. ನಮಗೆ ಇವತ್ತು ಎಷ್ಟೋ ಜನ ಏನು ಸುಮಾರು ಈಗಾಗಲೇ ಲಾಸ್ಟ್ ಇಯರ್ 260 ಜನ ವಯೋ ನಿವೃತ್ತಿಯನ್ನು ಹೊಂದಿಬಿಟ್ರು, ಅವರಿಗೆ ಯಾವುದೇ ರೀತಿಯಿಂದ ಬೆನಿಫಿಟ್ಸ್ ಇಲ್ಲ, ಅವರ ಮಕ್ಕಳು ನರಳಾಟ ನೋಡಲಾಸಲ್ವ. ಹಂಗಾಗಿ ಎಲ್ಲಿವರೆಗೆ ಸರ್ಕಾರ ನಮ್ಮ ಗೋಳು? ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಈ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಡಲೇಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಮತ್ತು ಮನವಿ ಮಾಡ್ತಾಯಿದ್ದೀನಿ.